ನಾನು ಶಿವಶಂಕರ ಆಡಳಿತ ಅಂತಕಟ್ಟೆ. ನಾನು ಹೇಳ್ತಾ ಇರೋ ವಿಷಯ ಇವತ್ತೇನು, ವಿಷ ಪ್ರಾಶನಾದ್ದು ಅಥವಾ ಸರ್ಪದ ವಿಷಕ್ಕೆ ಔಷಧಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಗದ್ದೆ ತುಂಬೆ ಗಿಡ ಅಂತೀವಲ್ಲ, ಹೂವು ನೋಡ್ಕೊಳ್ಳಿ. ಸಾಧಾರಣವಾಗಿ ಇದನ್ನು ಶಿವರಾತ್ರಿಯಲ್ಲಿ ಈಶ್ವರನ ತಲೆ ಮೇಲೆ ಏರಿಸೋದಕ್ಕೆ ಉಪಯೋಗಿಸಿ. ಶಿವರಾತ್ರಿಯಲ್ಲಿ ಏರಿಸೋಂಥ ವಿಷಯ ಏನು ಅಂದರೆ, ಅವತ್ತು ಶಿವರಾತ್ರಿಯಲ್ಲಿ ವಿಷ ಪ್ರಾಶನ ಮಾಡ್ತಾನೆ ಈಶ್ವರ. ಆದ್ದರಿಂದ ಅವನ ವಿಷವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಹೂವು ಏರಿಸೋದನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದೇನೆ. ನೆನಪಿರಲಿ ಅನ್ನೋ ಉದ್ದೇಶಕ್ಕೆ ಆ ದಿವಸ ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ. ಇನ್ನು ಉಪಯೋಗಿಸೋ ವಿಧಾನ ಹೇಗೆ ಏನಂದರೆ, ಹಾವು ಕಚ್ಚಿದವರಿಗೆ ಇದನ್ನು ಉಪಯೋಗಿಸ್ತಾರೆ. ಹೇಗೆ ಅಂದರೆ, ಒಂದು ಮುಷ್ಟಿಯಷ್ಟು ಇದರದ್ದು ಎಲೆ ತಗೋಬೇಕಾಗುತ್ತೆ, ಜೊತೆಗೆ ಒಂದು ಮುಷ್ಟಿಯಷ್ಟು ಸೀಗೆಯ ಎಲೆ. ಅದು ಏನು, ನಾವು ಸೀಕಾಕಾಯಿ ಅಂತ ಏನು ಪೌಡ್ರ್ ತಲೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಸೀಗೆ. ಆ ಸೀಗೆ ಎಲೆ ಒಂದು ಮುಷ್ಟಿ ತಗೊಂಡು ಎರಡನ್ನೂ ರಸ ತೆಗೆಯಬೇಕಾಗುತ್ತೆ. ರಸ ತೆಗೆದು ಒಂದು ಕಾಲಿಷ್ಟಷ್ಟು ಹುಳಿ ಮಜ್ಜಿಗೆ ಜೊತೆಗೆ ಕುಡಿಸ್ಬೇಕು. ಕುಡಿಸಿದಾಗ ಮತ್ತು ಹಾವು ಕಚ್ಚಿದ್ರೆ ಅದು ಗಾಯ ಓಪನ್ ಮಾಡ್ಕೊಳ್ಳೋದು, ಅದರದ್ದು ವಿಷನ ಹೊರಗೆ ಹಾಕೋದು ಸಾಧಾರಣ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಕಮ ಮಾಡುವಂಥದ್ದು. ಇದನ್ನು ಕುಡಿಸಿ ಒಂದು ಗಂಟೆ ಒಳಗೆ ವಾಮಿಟ್ ಆಗುತ್ತೆ. ವಾಮಿಟ್ ಆದ ಕೂಡಲೇ ಇದು ನಾನು ಗಿಡ ತೋರಿಸ್ತೀನಿ. ವಾಮಿಟ್ ಆದ ನಂತರ ಇಲ್ಲಿ ನಂಜುಬಟ್ಲ ಗಿಡ ಅಂತೀವಿ ನಾವು. ಈ ಗಿಡದ ಬೇರು ಸಾಧಾರಣ ಹೂವಿನ ಗಿಡ ಎಲ್ಲ ಬಂದು ಉಪಯೋಗಿಸ್ತಾ ಇರುತ್ತೆ. ಈ ಗಿಡದ ಬೇರನ್ನು ಲಿಂಬೆ ಹುಳಿಯ ಜೊತೆ ತೆಗೆದುಬಿಟ್ಟು ಒಂದು ಚಮಚದಷ್ಟು ನೆಕ್ಲಿಕ್ಕೆ ಕೊಡಬೇಕಾಗುತ್ತೆ. ಮತ್ತು ಇದನ್ನು ಏನು ಇದು ಪೇಸ್ಟ್ ಇರುತ್ತಲ್ಲ, ಅದನ್ನು ಮೂಗಿನ ತುದಿಗೆ ಮತ್ತು ತಲೆಗೆ ಚೋದಕ್ಕೆ ಹೇಳ್ತಾರೆ. ಇಷ್ಟು ಮಾಡೋದ್ರಿಂದ ನಮಗೆ ಆಸ್ಪತ್ರೆ ಕೊನೆ ಪಕ್ಷ ಪೇಷಂಟ್ಗೆ ಸಂಪೂರ್ಣವಾದ ಗುಣ ಆಗದೇ ಇದ್ರೂ ಕೂಡ ಆಸ್ಪತ್ರೆ ತೊಗೊಂಡಷ್ಟು ಟೈಮ್ ಸಿಗುತ್ತೆ. ವಿಷ ಪ್ರಾಶನ ಆಗಿದ್ದಾಗಲಿ ಅಥವಾ ವಿಷದ ಹಾವು ಕಚ್ಚಿದ್ದಾಗಲಿ ಪ್ರಾಥಮಿಕ ಚಿಕಿತ್ಸೆಗೆ ಇದು ಮಾಡುವಂಥದ್ದು ಒಳ್ಳೆಯದು. ಮತ್ತು ಎಷ್ಟು ಸಾಧ್ಯ ಅಷ್ಟು ಬೇಗ ಆಸ್ಪತ್ರೆ ತೊಗೊಂಡೋದ್ರೆ ಮುಂದಿನ ಟ್ರೀಟ್ಮೆಂಟ್ಗೆ ಅವಕಾಶ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.